ಅಂಚೆ ಗ್ಯಾರಂಟಿಗಳ ಬಗ್ಗೆ ಗೊಂದಲ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ನಮೂನೆ ಬಿಡುಗಡೆಯಾಗಿದೆ ಈಗಾಗಲೇ. ನೋಡಿ, ಪಂಚ ಗ್ಯಾರಂಟಿಗಳ ಬಗ್ಗೆ ಇನ್ನೂ ಕೂಡ ಜನರಲ್ಲಿ ಗೊಂದಲ ಅಂತೂ ಇದ್ದೇ ಇದೆ. ದಿನಕ್ಕೊಂದು ಶರತ್ತನ್ನು ಹಾಕ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ನಮೂನೆ ಬಿಡುಗಡೆಯಾಗಿರೋದೀಗ ಗೊಂದಲಗಳ ಮಧ್ಯೆಯೇ ಅರ್ಜಿಯ ನಮೂನೆ ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಯಾಗಿರೋದಿದು. आधार संख्ये, रेशन कार्ड, वोटर ईडी कड्डायवागि बेकु. मने यजमानी यारु अंत हेळि निर्धरिसि नीवे अर्जियन्न सल्लिसबेकु. निम्म मनेगे यारु यजमानी अन्नोदन्न नीवे निर्धार माडबेकु. अदाद नंतर अर्जी सल्लिसबहुदु. अर्जियल्लि एनेन इदेयप्प? मने यजमानिय हेसरु हागू विळासवन्न फिल अप माडबेकागुत्ते. मने यजमानिय आधार संख्ये इल्लि कोडबेकु. ನೀವು ನಿರ್ಧಾರ ಮಾಡಬೇಕು ಯಾರು ಯಜಮಾನಿ ಅಂತ ಹೇಳಿ. ಇನ್ನು ಚುನಾವಣಾ ಗುರುತಿನ ಚೀಟಿ ಇರುತ್ತಲ್ಲ, ವೋಟರ್ ಐಡಿ, ಅದರ ಸಂಖ್ಯೆಯೂ ಕೂಡ ಇಲ್ಲಿ ಕಡ್ಡಾಯ, ಅದು ಕೂಡ ಬೇಕು. ಪಡಿತರ ಕಾರ್ಡ್ ಸಂಖ್ಯೆ ಅಂದರೆ ರೇಷನ್ ಕಾರ್ಡ್ ಇರುತ್ತಲ್ಲ, ಆ ರೇಷನ್ ಕಾರ್ಡ್ ಸಂಖ್ಯೆಯೂ ಕೂಡ ಬೇಕಾಗುತ್ತೆ. ಉದ್ಯೋಗ ಹಾಗೂ ಪತಿಯ ಹೆಸರು, ನೀವೇನು ಉದ್ಯೋಗ ಮಾಡ್ತೀರಿ, ನಿಮ್ಮ ಪತಿಯ ಹೆಸರೇನು, ಇದು ಕೂಡ ಬೇಕಾಗುತ್ತೆ. ಪತಿಯ ಆಧಾರ್ ಕಾರ್ಡ್ ಸಂಖ್ಯೆ ಅದನ್ನು ಕೂಡ ನಮೂದು ಮಾಡಬೇಕಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯಲ್ಲಿ ಅಥವಾ ಫಾರ್ಮ್ನಲ್ಲಿ ಏನೇನಿದೆ, ಅದರ ಮುಂದಿನ ಪ್ರಕ್ರಿಯೆ ಏನು, ಏನು ಈ ಗೊಂದಲ, ಈ ಗೊಂದಲದ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾನೆಲ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂಥ ಚಂದನ್ ಶರ್ಮಾ. ಸರ್, ಪ್ಲೀಸ್ ಕಂಟಿನ್ಯೂ. ಈಗಷ್ಟೇ ಶುರು ಮಾಡಬೇಕು ರಾಮ್ ಬಡಿಗೇರ್, ಕಂಟಿನ್ಯೂ ಆಮೇಲೆ ಮಾಡೋದು. ಲೆಟ್ ಮೀ ಬಿಗಿನ್ ನಾವು. ಭಾಳ ಇಂಪಾರ್ಟೆಂಟ್ ವಿಚಾರಗಳನ್ನು ರಾಜ್ಯದ ಜನರ ಮುಂದೆ ನಾವು ಇವತ್ತು ಹಂಚಿಕೊಳ್ತಾ ಹೋಗೋಣ. ಪ್ಲೀಸ್ ಫಾಲೋ ಮೀ. ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಇದು ಬಹಳ ಸಿಂಪಲ್ ಆಗಿರುವ ಫಾರ್ಮ್. ಇದು ಈಗ ಮೀಡಿಯಾದವರಿಗೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಹಂಚಲಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಹರಿಬಿಡಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಅಧಿಕೃತ ಅನ್ನುವುದನ್ನು ನಾನು ಈ ಕ್ಷಣಕ್ಕೆ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇವರೇ ಒಂದೊಂದು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ನಮೂನೆಗಳು ಅಂತ ಇವರು ಬೇರೆ ಬೇರೆ ಏನೇನೋ ಹೇಳಕ್ಕೆ ಹೊರಡ್ತಾ ಇದ್ದಾರೆ. ಹಾಗಾಗಿ ಈ ನಮೂನೆ ಏನಿದೆ ಸದ್ಯದ ಮಟ್ಟಿಗೆ ಭಾಳ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ. ನಾನು ನಿಮಗೆ ಮತ್ತು ಫಾರ್ ದಿ ಕನ್ಸಂಪ್ಷನ್ ಆಫ್ ಅವರ್ ವ್ಯೂವರ್ಸ್ ಹೇಳ್ತಾ ಹೋಗ್ತೀನಿ. ಇಬ್ಬರು ಫೋಟೋ ಇದೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳದ್ದು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋ. ಕರ್ನಾಟಕ ಸರ್ಕಾರ, ಗೌರ್ಮೆಂಟ್ ಆಫ್ ಕರ್ನಾಟಕ ವಿತ್ ಗಂಡ ಬೇರುಂಡ ಲಾಂಛನ. ಇಲ್ಲಿ ಕೆಳಗಡೆ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸೋಣ, ಏನು ಜಾಸ್ತಿ ಇಲ್ಲ. ಮನೆಯ ಯಜಮಾನಿಯ ಹೆಸರು ಮತ್ತು ವಿಳಾಸ, ಯಜಮಾನಿ ಯಾರು, ಅದೇ ಗಲಾಟೆ ನಡೀತಾ ಇತ್ತಲ್ಲ, ಅತ್ತೆನ ಸೊಸೆನ ಅವರ ಇವರ ಮತ್ತೊಬ್ಬರ ಮಗದೊಬ್ಬರ, ಆ ಗಲಾಟೆಗಳನ್ನು ಅವರೇ ನಿರ್ಧಾರ ಮಾಡಿಕೊಂಡು ಆ ಗಲಾಟೆಗಳನ್ನು ಮುಗಿಸ್ಕೊಂಡು ಅವರೇ ಒಂದು ಹೆಸರನ್ನು ಇಲ್ಲಿ ತುಂಬಬೇಕಾಗತ್ತೆ. ಮತ್ತು ಆಧಾರ್ ಸಂಖ್ಯೆ ಆ ಯಜಮಾನಿಯದ್ದು, ಯಜಮಾನಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ತುಂಬಬೇಕಾಗತ್ತೆ. ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ, ವೋಟರ್ ಐ ಡಿ ನಂಬರ್. ವೋಟರ್ ಐ ಡಿ ನಂಬರ್ ಇವ್ರಿಗೆ ಯಾಕೆ ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ, ಬಟ್ ವೋಟರ್ ಐ ಡಿ ನಂಬರ್ ಬೇಕಂತೆ. ಮತ್ತು ಪಡಿತರ ಕಾರ್ಡ್ ಸಂಖ್ಯೆ, ರೇಷನ್ ಕಾರ್ಡ್ ನಂಬರ್ ಅಂತ ಬರೆದಿದ್ದಾರೆ. ರೇಷನ್ ಕಾರ್ಡು ಎಲ್ಲರ ಹತ್ರ ಕೂಡ ಇರಲಿಕ್ಕಿಲ್ಲ. ಬಿ ಪಿ ಎಲ್ಲು 1 ಕೋಟಿ 20 ಲಕ್ಷ ಕಾರ್ಡ್ಗಳಿದ್ದಾವೆ ಅಂತ ಹೇಳ್ತಾರೆ, ಆದರೆ ಎ ಪಿ ಎಲ್ ಕಾರ್ಡ್ ಕೂಡ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಎ ಪಿ ಎಲ್ ಕಾರ್ಡ್ ಬಗ್ಗೆ ಏನೂ ಇಲ್ಲಿ ಬರೆದಿಲ್ಲ, ಆಯಿತಾ, ಮತ್ತು ರೇಷನ್ ಕಾರ್ಡ್ ಬಗ್ಗೆ ಮಾತ್ರ ಇಲ್ಲಿ ಬರೆದಿದ್ದಾರೆ. ಹಾಗಾಗಿ ನನಗನ್ನಿಸ್ತಿದೆ ಇದು ಸದ್ಯದ ಮಟ್ಟಿಗೆ ಇನ್ಕಂಪ್ಲೀಟ್ ಆಗಿರುವ ನಮೂನೆ ಅಂತಲೇ ಅನ್ನಿಸ್ತಾ ಇದೆ. ಆಮೇಲೆ ಉದ್ಯೋಗ, ಎಂಪ್ಲಾಯ್ಮೆಂಟು, ಎಂಪ್ಲಾಯ್ಮೆಂಟು ಏನು, ಒಂದು ವೇಳೆ ಅವರು ಕೆಲಸ ಮಾಡ್ತಾ ಇದ್ದರೆ ಅದರಲ್ಲೂ ಇನ್ನೊಂದು ಗೊಂದಲ ಶುರುವಾಗಿದೆ. ಅವರು ಕೆಲಸ ಮಾಡ್ತಿದ್ದು ಟ್ಯಾಕ್ಸ್ ಗೀಕ್ಸ್ ತುಂಬಿಸ್ತಾ ಇದ್ದರೆ ಅವರು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ, ಪ್ರಿಂಟ್ ಮಾಡ್ಕೊಳ್ಳೋದು ಬೇಡ, ಅವ್ರ ಕಂಪ್ಯೂಟರ್ ಅಂಗಡಿಗೂ ಹೋಗೋದು ಬೇಡ, ಅವರು ಕಂಪ್ಯೂಟರ್ನ ಆಫ್ ಮಾಡಿ ಮನೇಲಿ ಕೂತ್ಕೊಳ್ಳೋದು ಒಳ್ಳೇದು, ಯಾಕೆಂತಂದರೆ ಅಂಥವ್ರಿಗೆ ಸಿಗಲ್ಲ. ಹಾಗಾಗಿ ಮತ್ತು ಇಲ್ಲಿ ಇನ್ನೊಂದು ಬೇಸಿಕ್ಕು ನಾನು ಮೋಸ್ಟ್ ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋದೇನು ಅಂತಂದರೆ ಪತಿಯ ಹೆಸರು ಮತ್ತು ಪತಿಯ ಆಧಾರ್ ಸಂಖ್ಯೆ ಮತ್ತು ಪತಿಯ ಚುನಾವಣಾ ಗುರುತಿನ ಸಂಖ್ಯೆ. ಯಾಕೆ ಇವರಿಗೆ ವೋಟರ್ ಐ ಡಿ ಕಾರ್ಡು ಡೀಟೇಲ್ಸ್ ಬೇಕು ಅಂತ ನನಗೆ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಇರಲಿ, ಅವ್ರಿಗೇನೋ ಬೇಕಂತೆ. ಜಾತಿ ಕ್ಯಾಸ್ಟು, ಎಸ್ ಸಿ ಎಸ್ ಟಿನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸ ಅಥವಾ ಅದರ್ಸ ಅಂತ ಇಲ್ಲಿ ಬರೀಬೇಕಾಗತ್ತೆ. ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರು, ಅಪ್ಲಿಕೇಶನ್ ನಂಬರು ಲಿಂಕ್ ಆಗಿರೋದು, ಇತರೆ ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಯಾವುದಾದ್ರೂ, ಬ್ಯಾಂಕ್ ಖಾತೆ ಸಂಖ್ಯೆ. ಇವರು ಡಿ ಬಿ ಟಿ ಮಾಡ್ತಾರಲ್ಲ,
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಆ ಕಾರಣಕ್ಕಾಗಿ ಇವರಿಗೆ ಬ್ಯಾಂಕ್ ಖಾತೆ ಸಂಖ್ಯೆ ವಿತ್ IFSC ಕೋಡ್ ಮತ್ತು ಬ್ಯಾಂಕ್ನ ಇತರ ಡೀಟೇಲ್ಸ್ಗಳು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು ಲಗತ್ತಿಸಬೇಕಾದಂಥ ದಾಖಲಾತಿಗಳಲ್ಲಿ ಐ ಸ್ಟಿಲ್ ಫೀಲ್ ದಿಸ್ ಇಸ್ ಇನ್ಕಂಪ್ಲೀಟ್ ಯಾಕೆ ಅಂತಂದರೆ ಇದು ಮಾಡೆಲ್ ಮಾತ್ರ ಇದು ನಮೂನೆ ಮಾತ್ರ ಇದು ಸಂಪೂರ್ಣವಾಗಿ ಖಾತ್ರಿಪಡಿಸಲಾಗಿರುವುದು ಅಂತ ನಾನು ಇನ್ನೂ ಹೇಳೋದಕ್ಕೆ ಬಯಸ್ತಾ ಇಲ್ಲ ಆಧಾರ್ ಕಾರ್ಡ್ ಪ್ರತಿ ಚುನಾವಣಾ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇದು ಮನೆ ಯಜಮಾನಿಯ ದಾಖಲೆಗಳು ಈ ಕಡೆ ಬರೋದಾದರೆ ಪತಿಗೆ ಸಂಬಂಧಪಟ್ಟಂಥ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ ಮನೆಯ ಯಜಮಾನನದ್ದು ಮತ್ತು ಚುನಾವಣಾ ಗುರುತಿನ ಚೀಟಿಯ ಸಂಖ್ಯೆ ವೋಟರ್ ಐಡಿ ನಂಬರ್ ಇಲ್ಲಿ ಇನ್ನೊಂದು ನೋಡಿ ಒಂದು ಡಿಸ್ಕ್ಲೇಮರ್ ಏನು ಗೊತ್ತಾ ನಾನು ಮತ್ತು ನನ್ನ ಪತಿಯು ಆದಾಯ ತೆರಿಗೆ ಅಥವಾ GST ಪಾವತಿದಾರರಾಗಿರುವುದಿಲ್ಲ ಅಂತ ಅವರು ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಇಲ್ಲಿ ಸೈನ್ ಹಾಕಬೇಕು ಇಲ್ಲ ಅಂತಂದರೆ ಎಡಗೈ ದೆಬ್ಬೆಟ್ ಹೋಗ್ಬೇಕು ಆಯಿತಾ ಸೊ ಇಲ್ಲಿ ಇದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ನನಗೆ ಈ ಕ್ಷಣಕ್ಕೂ ಕೂಡ ಈ ನಮೂನೆ ಭಾಳ ಸಿಂಪಲ್ ಅಂತ ಅನಿಸಿದರೂ ಕೂಡ ಇದರಲ್ಲಿ ಅವರು ಇದಾದ ನಂತರದಲ್ಲಿ ತಂದಿರುವ ಹಲವು ಕಂಡೀಷನ್ಸ್ಗಳು ಟ್ಯಾಕ್ಸ್ ಕಟ್ಟಬಾರ್ದು ಇಲ್ಲಿ ನೋಡಿ ಪತಿಯ ಡೀಟೇಲ್ಸ್ಗಳು ಅಂತ ಹೇಳ್ತಾ ಇದ್ದಾರೆ ಪತಿಯ ಡೀಟೇಲ್ಸ್ಗಳನ್ನು ಮಾತ್ರ ಕೇಳಿದ್ದಾರೆ ಇಲ್ಲಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬಂದು ಹೇಳ್ತಾರೆ ಯಜಮಾನಿಯ ಮಗನೋ ಮಗಳೋ ಅವರು IT ಕಟ್ತಿದ್ರೆ GST ರಿಟರ್ನ್ ಫೈಲ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸರ್ಕಾರಿ ನೌಕರರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆ ಯಜಮಾನಿಯೂ ಕೂಡ ಸರ್ಕಾರಿ ನೌಕರಾಳಾಗಿರಬಾರದು ಮನೆಯ ಯಜಮಾನನೂ ಕೂಡ ಆಗಿರಬಾರದು ಅಂತ ಈಗ ಮೊನ್ನೆ ಸಂಜೆ ಬಂದ್ಬಿಟ್ಟು ಈ ಇವತ್ತಿನ ಸಂಜೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಐ ಸ್ಟಿಲ್ ಫೀಲ್ ಆ್ಯಸ್ ಐ ಟೋಲ್ಡ್ ಯು ದಿಸ್ ಇಸ್ ಇನ್ಕಂಪ್ಲೀಟ್ ಬಟ್ ಲಾಸ್ಟ್ ಒಂದೇ ಒಂದು ವಿಷಯ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನಮ್ಮ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ಆ ಸೇವಾ ಸಿಂಧು ಪೋರ್ಟಲ್ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು 70% ಸೇವಾ ಸಿಂಧು ಪೋರ್ಟಲ್ 24 ಗಂಟೆ ಕ್ರ್ಯಾಶ್ ಆಗಿ ಬಿದ್ದಿರುತ್ತೆ ಅದು ಓಕೆ ಅದನ್ನು ಓಪನ್ ಮಾಡಿದ್ರು ಕೂಡ ಬೆಂಗಳೂರಿನ ಸೆಂಟ್ರಿಗೋ ಕ್ಯೂ ನಿಂತ್ಕೊಂಡ್ರೂ ಕೂಡ ಅದು ಓಪನ್ ಆಗಲ್ಲ ಸುಮಾರು ಸಂದರ್ಭಗಳಲ್ಲಿ ಅದನ್ನು ಇಂಪ್ರೂವೈಸ್ ಮಾಡಬೇಕು ಅದು ಲೋಡ್ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕು ಆ ಸೇವಾ ಸಿಂಧು ಪೋರ್ಟಲ್ಗೆ ಹೋದ ನಂತರದಲ್ಲಿ ಅಲ್ಲಿ ಗೃಹಲಕ್ಷ್ಮಿ ಅಂತ ಒಂದು ಟ್ಯಾಬ್ ಕಾಣಿಸುತ್ತಂತೆ ಗೌರ್ಮೆಂಟ್ ಹೇಳಿರೋದು ಅಲ್ಲಿ ಕ್ಲಿಕ್ ಮಾಡಿ ಐದರ್ ಯು ಕ್ಯಾನ್ ಡೌನ್ಲೋಡ್ ದಿಸ್ ಆ್ಯಂಡ್ ಫಿಲ್ ದಿಸ್ ಆಫ್ಲೈನ್ ಆ್ಯಂಡ್ ಗಿವ್ ಇಟ್ ಟು ಯಾವುದಾದ್ರೂ ಒಂದಿಷ್ಟು ಸೆಂಟ್ರ್ಗಳು ಅಂತ ಫಿಕ್ಸ್ ಮಾಡ್ತಾರೆ ಅಥವಾ ಆನ್ಲೈನಲ್ಲೇ ಸಬ್ಮಿಟ್ನಂತ ಬಹುಶಃ ಆಪ್ಷನ್ ಬರುವ ಸಾಧ್ಯತೆ ಇದೆ ಅಂತ ಅಂದ್ಕೊಳ್ತೀನಿ ಇದು ಒಂದು ದಂಧೆಯಾಗದಿರಲಿ ಅನ್ನೋದು ನನ್ನ ಆಶಯ ಸೈಬರ್ ಸೆಂಟರ್ನವರು ಅವರು ಇವರು ಬನ್ನಿಮ್ಮ ನಿಮಗೂ ಮಾಡಿಸ್ಕೊಡ್ತೀನಿ ಅಂತ 300 ರೂಪಾಯಿ ತಗೊಳ್ಳೋದು 400 ರೂಪಾಯಿ ತಗೊಳ್ಳೋದು ಬನ್ನಿ ಅದು ನಿಮ್ಗೆ ಭಾಳ ಕಷ್ಟ ಅದು ಓಪನ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು 150 ರೂಪಾಯಿ 200 ರೂಪಾಯಿ ಪೀಕ್ಗಳು ಪಾಪ 2000 ರೂಪಾಯಿಗೋಸ್ಕರ ಅವರು ಹೋರಾಟಗಳನ್ನು ಮಾಡಿ ನಮಗೆ ಬರ್ತದೆ ಅಂತ ಕಾಯ್ತಿರ್ತಾರೆ ಸೊ ಈ ದಂಧೆಗಳಿಗೆ ಕಡಿವಾಣ ಹಾಕುವ ಸಲುವಾಗಿ ಇದೊಂದು ಫೂಲ್ ಪ್ರೂಫ್ ಮೆಥಡ್ ಮತ್ತು ಈಸಿ ಮೆಥಡ್ನ ಐ ಹೋಪ್ ಆ್ಯಂಡ್ ಐ ಬಿಲೀವ್ ಸರ್ಕಾರ ಬಹಳ ಈಸಿಯಾಗಿ ಅದನ್ನು ಮಾಡುತ್ತೆ ಅಂತ ಭಾವಿಸ್ತೇನೆ ರಾಮ್ ಬಡಿಗೇರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿ